ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ತುಘಲಕ್ ವಂಶದ ದೊರೆಯಾದ ಫಿರೋಜ್ಷಾ ತುಘಲಕನ ಆಡಳಿತಾತ್ಮಕ ಸುಧಾರಣೆಗಳನ್ನು ಅಧ್ಯಯನ ಮಾಡೋಣ. ತುಘಲಕ್ ವಂಶದ ಶ್ರೇಷ್ಠ ದೊರೆಯಾದ ಮೊಹಮ್ಮದ್ ಬಿನ್ ತುಘಲಕ್ 1351ರಲ್ಲಿ ಮರಣ ಹೊಂದಿದ, 1351. ಆತನ ಮರಣಾನಂತರ ಉತ್ತರಾಧಿಕಾರಿಯಾಗಿ ಬಂದವನೇ ಚಿಕ್ಕಪ್ಪನ ಮಗನಾದ ಫಿರೋಜ್ಷಾ ತುಘಲಕ್. ಫಿರೋಜ್ಷಾ ತುಘಲಕನು ಸುಮಾರು 37 ವರ್ಷಗಳ ಕಾಲ, ಕ್ರಿಸ್ತ ಶಕ 1351ರಿಂದ 1388ರವರೆಗೆ ಆಳ್ವಿಕೆ ಮಾಡಿದ. ಫಿರೋಜ್ಷಾ ತುಘಲಕನು ತುಘಲಕ್ ವಂಶದಲ್ಲಿ ಎರಡನೇ ಸ್ಥಾನ ಪಡೆದಿದ್ದಾನೆ, ಸೆಕೆಂಡ್ ಪ್ಲೇಸ್, ಎರಡನೇ ಸ್ಥಾನ. ಮೊಹಮ್ಮದ್ ಬಿನ್ ತುಘಲಕನ ಹಿಂಸಾತ್ಮಕ ಮತ್ತು ದಬ್ಬಾಳಿಕೆಯ ಆಳ್ವಿಕೆಯ ನಂತರ ಫಿರೋಜ್ಷಾನ ಕಾಲವು ಒಂದು ಪ್ರಗತಿಯುತ ಕಾಲವಾಗಿತ್ತು. ಅಂತೆಯೇ ಫಿರೋಜ್ಷಾನನ್ನು ಪರೋಪಕಾರಿ ಸುಲ್ತಾನನೆಂದು ಕರೆಯಲಾಗಿದೆ. ಪ್ರಜೆಗಳ ಕಲ್ಯಾಣವೇ ತನ್ನ ಕಲ್ಯಾಣವೆಂದು ತಿಳಿದುಕೊಂಡು ಪ್ರಜೆಗಳ ಏಳಿಗೆಗಾಗಿ ಅನೇಕ ಸುಧಾರಣೆಗಳನ್ನು ಮಾಡಿದ. ಈತನ ಆಳ್ವಿಕೆಯ ಕಾಲದಲ್ಲಿ ಅನೇಕ ನಗರಗಳು, ಆಸ್ಪತ್ರೆಗಳು, ಕಾಲುವೆಗಳು, ಕಟ್ಟಡಗಳು ನಿರ್ಮಾಣವಾದವು. ಅಂತೆಯೇ ನಾವು ಫಿರೋಜ್ಷಾನನ್ನು ದೆಹಲಿ ಸುಲ್ತಾನರ ಕಾಲದ ಮಹಾನ್ ಶಿಲ್ಪಿ ಎಂದು ಕರೆಯಲಾಗಿದೆ. ದೆಹಲಿ ಸುಲ್ತಾನರ ಕಾಲದ ಮಹಾನ್ ಶಿಲ್ಪಿ ಎಂದು ಕರೆಯಲಾಗಿದೆ. ಫಿರೋಜ್ಷಾ ತುಘಲಕನು ತನ್ನ ಸಾಮ್ರಾಜ್ಯದ ಪ್ರಜೆಗಳನ್ನು ತನ್ನ ಮಕ್ಕಳೆಂದು ಭಾವಿಸಿ ಅನೇಕ ಪ್ರಗತಿಪರ ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತಂದನು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ಆಳ್ವಿಕೆಯಲ್ಲಿ ನೊಂದಂತಹ ಪ್ರಜೆಗಳಿಗೆ ಶಾಂತಿ ಮತ್ತು ನೆಮ್ಮದಿಯ ಬದುಕನ್ನು ನೀಡಿದವನೇ ಫಿರೋಜ್ಷಾ ತುಘಲಕ್. ಫಿರೋಜ್ಷಾನು ಕ್ರಿಸ್ತ ಶಕ 1309ರಲ್ಲಿ ಜನಿಸಿದ, 1309. ಫಿರೋಜ್ಷಾನು 1309ರಲ್ಲಿ ಜನಿಸಿದ. ಇವನ ಮೊದಲ ಹೆಸರು ಕಮಲುದ್ದೀನ್. ದ ಅರ್ಲಿ ನೇಮ್ ಆಫ್ ಫಿರೋಜ್ಷಾ ವಾಸ್ ಕಮಲುದ್ದೀನ್. ತಂದೆ ಜಿಯಾಸುದ್ದೀನ್ ತುಘಲಕ್. ಫಿರೋಜ್ಷಾ ತುಘಲಕನು ಕ್ರಿಸ್ತ ಶಕ 1309ರಲ್ಲಿ ಜನಿಸಿದ. ಈತನ ಮೊದಲ ಹೆಸರು ಕಮಲುದ್ದೀನ್. ಫಿರೋಜ್ಷಾನ ತಂದೆ ಹೆಸರು ರಾಜಬ್. ಈತನು ಜಿಯಾಸುದ್ದೀನ್ ತುಘಲಕನ ಸಹೋದರನಾಗಿದ್ದ. ತಾಯಿ ರಣಮಲ್ಲನ ಮಗಳು ರಜಪೂತ ದೊರೆ ರಣಮಲ್ಲನ ಮಗಳು ನೈಲ. ಫಿರೋಜ್ಷಾನ ತಾಯಿ ರಜಪೂತ ದೊರೆ ರಣಮಲ್ಲನ ಮಗಳು ನೈಲ ಆಗಿದ್ದಳು. ಆದರೆ ತನ್ನ ತಾಯಿ ಹಿಂದೂವಾಗಿದ್ದರೂ ಸಹ ಫಿರೋಜ್ಷಾನು ಕಟ್ಟ ಮುಸ್ಲಿಮನಾಗಿ ಹಿಂದೂ ಧರ್ಮದ ವಿರೋಧಿಯಾಗಿದ್ದ. ಫಿರೋಜ್ಷಾನು 7 ವರ್ಷವಾಗಿದ್ದಾಗ, ವೆನ್ 7 ಇಯರ್ಸ್ ಏಜ್, ಫಿರೋಜ್ಷಾನು 7 ವರ್ಷದವನಾಗಿದ್ದಾಗ ತಂದೆ ರಾಜಬ್ ಮರಣ ಹೊಂದಿದ. ಇವನ ಲಾಲನೆ ಪೋಷಣೆ ಮಾಡಿದವರು ಜಿಯಾಸುದ್ದೀನ್ ತುಘಲಕ್. ಫಿರೋಜ್ಷಾನು ತನ್ನ ಬಾಲ್ಯದಲ್ಲಿ
ತಾಯಿಯ ರಕ್ಷಣೆಯಲ್ಲಿ ಗುರುಗಳ ಒಂದು ಪಾಲನೆಯಲ್ಲಿ ಬೆಳೆದ ಒಂದು ಉತ್ತಮ ವ್ಯಕ್ತಿಯಾಗಿ ರೂಪಗೊಂಡ ಮೊಹಮ್ಮದ್ ಬಿನ್ ತಗಲಕನ ಆಳ್ವಿಕೆಯ ಕಾಲದಲ್ಲಿ ಅನೇಕ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಆಡಳಿತದಲ್ಲಿ ಅನುಭವವನ್ನು ಪಡೆದ ಅಂತೆಯೇ ಮೊಹಮ್ಮದ್ ಬಿನ್ ತಗಲಕ್ ತಾನು ದೆಹಲಿಯನ್ನು ಬಿಟ್ಟು ಹೋಗುವಾಗ ಉಸ್ತುವಾರಿಯನ್ನಾಗಿ ಫಿರೋಷಾನನ್ನು ನೇಮಕ ಮಾಡಿದ ಇದರಿಂದಾಗಿ ಆಡಳಿತದಲ್ಲಿ ಸಂಪೂರ್ಣವಾಗಿ ಅನುಭವವನ್ನು ಪಡೆದವನೇ ಫಿರೋಷಾ ತಗಲಕ್ ಇದೇ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ತಗಲಕನು ಸಿಂಧನ ತಟ್ಟಾದಲ್ಲಿ ಸಿಂಧನ ತಟ್ಟಾದಲ್ಲಿ 1351 ರಲ್ಲಿ ಮರಣಿಸಿದ 1351 ಮಾರ್ಚ್ 20 ಮೊಹಮ್ಮದ್ ಬಿನ್ ತಗಲಕನು ಸಿಂಧನ ತಟ್ಟಾದಲ್ಲಿ ಕ್ರಿಸ್ತ ಶಕ 1351 ಮಾರ್ಚ್ 20 ರಂದು ಮರಣಿಸಿದ ಆಗ ಸರದಾರರು ಅಮೀರರು ಉಲೆಮಾಗಳು ಮೊಹಮ್ಮದ್ ಬಿನ್ ತಗಲಕನ ಉತ್ತರಾಧಿಕಾರಿಯನ್ನಾಗಿ ಫಿರೋಷಾನನ್ನು ನೇಮಕ ಮಾಡಿದರು ಈ ರೀತಿಯಾಗಿ ಮೊಹಮ್ಮದ್ ಬಿನ್ ತಗಲಕನ ಆಳ್ವಿಕೆಯ ನಂತರ ಫಿರೋಷಾ ತಗಲಕನು ತುಗಲಕ್ ವಂಶದ ಸುಲ್ತಾನನಾದನು ಈ ಸಂದರ್ಭದಲ್ಲಿ ತನ್ನ 37 ವರ್ಷಗಳ ಆಳ್ವಿಕೆಯಲ್ಲಿ ಅನೇಕ ಆಂತರಿಕ ನೀತಿ ಅಥವಾ ಆಡಳಿತಾತ್ಮಕ ಸುಧಾರಣೆಗಳನ್ನು ಕೈಗೊಂಡನು ಅಂತವುಗಳಲ್ಲಿ ಮೊದಲನೆಯದು ಕಂದಾಯ ಸುಧಾರಣೆಗಳು ಮೊಹಮ್ಮದ್ ಬಿನ್ ತಗಲಕನ ಆಳ್ವಿಕೆಯ ಕಾಲದಲ್ಲಿ ಕಂದಾಯ ರಂಗದಲ್ಲಿ ಅನೇಕ ಲೋಪದೋಷಗಳಿದ್ದವು ಕಂದಾಯ ವ್ಯವಸ್ಥೆಯು ಅಸ್ತವ್ಯಸ್ತದಿಂದ ಕೂಡಿತ್ತು ಅಂತೆಯೇ ಫಿರೋಷಾ ತೊಗಲಕನು ಮೊಹಮ್ಮದ್ ಬಿನ್ ತಗಲಕನ ಕಾಲದ ತಕ್ಕಾವಿ ಸಾಲಗಳನ್ನು ಮನ್ನಾ ಮಾಡಿದರು ತಕಾವಿ ಸಾಲಗಳು ಅಂದರೆ ಕೃಷಿ ಸಾಲಗಳನ್ನು ಮನ್ನಾ ಮಾಡಿ ಪ್ರಜೆಗಳ ಪ್ರೀತಿಗೆ ಪಾತ್ರನಾದ ಜೊತೆಗೆ ಮೊಹಮ್ಮದ್ ಬಿನ್ ತಗಲಕನ ಆಳ್ವಿಕೆಯ ಕಾಲದಲ್ಲಿ 24 ನ್ಯಾಯಸಮ್ಮತವಲ್ಲದ ತೆರಿಗೆಗಳಿದ್ದವು ಆಗ ಫಿರೋಷಾನು ಈ ತೆರಿಗೆಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸಿದ ಜೊತೆಗೆ ಕಂದಾಯ ರಂಗದಲ್ಲಿ ಸುಧಾರಣೆಗಳನ್ನು ಮಾಡಲು ಖ್ವಾಜಾ ಹಸನ್ ಉದ್ದೀನ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡಿದ ಕಂದಾಯದಲ್ಲಿ ಸುಧಾರಣೆಗಳನ್ನು ಮಾಡಲು ಅಂತೆಯೇ ಫಿರೋಷಾ ತೊಗಲಕನು ಕುರಾನಿನ ಅನುಗುಣವಾಗಿ ತನ್ನ ಸಾಮ್ರಾಜ್ಯದಲ್ಲಿ 4 ತೆರಿಗೆಗಳನ್ನು ವಿಧಿಸಿದ ಆ 4 ತೆರಿಗೆಗಳಲ್ಲಿ ಮೊದಲನೇ ತೆರಿಗೆ ಮುಸ್ಲಿಮೇತರ ಮೇಲೆ ಖರಜ್ ಎಂಬ ಭೂಕಂದಾಯ ಖರಜ್ ಮುಸ್ಲಿಮೇತರರು ಅಂದರೆ ಹಿಂದೂಗಳ ಮೇಲೆ ಖರಜ್ ಎಂಬ ಭೂಕಂದಾಯ ವಿಧಿಸಿದ ಇದು 1/10 ಇತ್ತು 1/10 ಭೂಕಂದಾಯ ನಂತರ ಮುಸ್ಲಿಂ ಕೃಷಿಕರ ಮೇಲೆ ಉಶ್ ಎಂಬ ಭೂಕಂದಾಯ ಉಶ್ ಮುಸ್ಲಿಂ ರೈತರ ಮೇಲೆ ಉಶ್ ಎಂಬ ಭೂಕಂದಾಯ ವಿಧಿಸಿದ ನಂತರ ಇಲ್ಲಿ ಮುಸ್ಲಿಂ ಪ್ರಜೆಗಳ ಮೇಲೆ
ಇಲ್ಲಿ ತನ್ನದೇ ಆದ ಆಸ್ತಿ ಪಾಸ್ತಿಗಳ ಮೇಲೆ ಜಕಾತ್ ಎಂಬ ಕಂದಾಯ್ತದ. ಜಕಾತ್ ಮುಸ್ಲಿಮರ ಮೇಲೆ ಜಕಾತ್ ಎಂಬ ಕಂದಾಯ. ಈ ಕಂದಾಯವನ್ನು ಮುಸ್ಲಿಮರ ಕಲ್ಯಾಣಕ್ಕಾಗಿ ದಾನ ಧರ್ಮದ ಕಾರ್ಯಗಳಿಗಾಗಿ ಉಪಯೋಗಿಸಲಾಗ್ತಿತ್ತು. ನಂತರ ನಾಲ್ಕನೇ ಕಂದಾಯ ಜಿಜಿಯಾ ಕಂದಾಯ. ಜಿಜಿಯಾ ಕಂದಾಯ ಇದು ಹಿಂದೂಗಳ ಮೇಲಿರುವಂತ ತಲೆ ಕಂದಾಯ. ಹಿಂದೂಗಳಾದವರು ಜಿಜಿಯಾ ಎಂಬ ಕಂದಾಯವನ್ನು ಕೊಡಬೇಕಿತ್ತು. ಈ ರೀತಿಯಾಗಿ ಫಿರೋಜ್ಷಾನ ಕಾಲದಲ್ಲಿ ಪ್ರಮುಖ ನಾಲ್ಕು ತೆರಿಗೆಗಳಿದ್ದವು, ಜೊತೆಗೆ ಇನ್ನಿತ ತೆರಿಗೆಗಳು ಅದರ ಟ್ಯಾಕ್ಸಸ್. ಯುದ್ಧ ಕಾಲದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತು ಅದು 1/5 ಇತ್ತು. ಯುದ್ಧ ಕಾಲದಲ್ಲಿ ಲೂಟಿ ಮಾಡಿದ ಸಂಪತ್ತಿನ 1/5 ಭಾಗವು ಸರಕಾರ ಸೇರ್ತಿತ್ತು. ನಂತರ ಗಣಿಗಳ ಮೇಲೆ ಮೈನ್ಸ್ ಮೇಲೆ 1/3 ಕಂದಾಯವನ್ನು ವಿಧಿಸಲಾಗಿತ್ತು, ಜೊತೆಗೆ ನೀರಾವರಿ ಕಂದಾಯ ವಿಧಿಸಲಾಗಿತ್ತು. ಇರಿಗೇಷನ್ ಟ್ಯಾಕ್ಸ್ ನೀರಾವರಿ ಕಂದಾಯ ವಿಧಿಸಲಾಗಿತ್ತು. ಕಂದಾಯ ರಂಗದಲ್ಲಿ ಅಷ್ಟೇ ಅಲ್ಲದೆ ನೀರಾವರಿ ರಂಗದಲ್ಲೂ ಸಹ ಫಿರೋಜ್ಷಾನು ಅನೇಕ ಸುಧಾರಣೆಗಳನ್ನು ಮಾಡಿದ. ಕೃಷಿಕರ ಸೌಲಭ್ಯಕ್ಕಾಗಿ ಕಲ್ಯಾಣಕ್ಕಾಗಿ ಕೆರೆಗಳನ್ನು ಕಾಲುವೆಗಳನ್ನು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ. ಫಿರೋಜ್ಷಾನ ಕಾಲದಲ್ಲಿ 4 ಸೇತುವೆಗಳು ನಿರ್ಮಾಣವಾದವು. ಫಿರೋಜ್ಷಾನ ಕಾಲದಲ್ಲಿ 4 ಸೇತುವೆಗಳು. ಆ ಸೇತುವೆಗಳೆಂದರೆ ಸಟ್ಲೇಜ್ ನದಿಯಿಂದ ಮೊದಲ ಕಾಲುವೆ, ಸಟ್ಲೇಜ್ ನದಿಯಿಂದ ಗಾಘರ್ ನದಿಯವರೆಗೆ, ಎರಡನೆಯದು ಯಮುನಾ ನದಿಯಿಂದ ಇಸ್ಸಾರ್ ನದಿಯವರೆಗೂ, ಮೂರನೇ ಅಣೆಕಟ್ಟು ಕಾಲುವೆ ಮಾಂಡವಿ ಮತ್ತು ಸಿರ್ಮೂರ್, ಮಾಂಡವಿ ಮತ್ತು ಸಿರ್ಮೂರ್ ಬೆಟ್ಟಗಳಿಂದ ಹಾನ್ಸಿಯವರೆಗೆ. ನಾಲ್ಕನೇದು ಗಾಘರ್ ನದಿಯಿಂದ ಹಿರಾನಿ ಕೇರಾದವರೆಗೂ 4 ಕಾಲುವೆಗಳನ್ನು ನಿರ್ಮಿಸಿದ. ಅಷ್ಟೇ ಅಲ್ಲದೆ ದೆಹಲಿಯ ಜನತೆಗಾಗಿ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿದ, ಡ್ರಿಂಕಿಂಗ್ ವಾಟರ್. ನೀರಾವರಿ ರಂಗದಲ್ಲಿ ಅನೇಕ ಸುಧಾರಣೆ ಮಾಡಿದ, ಜೊತೆಗೆ ಲೋಕೋಪಯೋಗಿ ಸುಧಾರಣೆಗಳು, ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ಸ್ ಲೋಕೋಪಯೋಗಿ ಸುಧಾರಣೆಗಳನ್ನು ಮಾಡಿದ. ಅಂದರೆ ಫಿರೋಜ್ಷಾನ ಆ ಕಾಲದಲ್ಲಿ ಅನೇಕ ನಗರಗಳು, ಮಸೀದಿಗಳು, ಶಿಕ್ಷಣ ಕೇಂದ್ರಗಳು, ಸ್ನಾನಗೃಹಗಳು, ಅಣೆಕಟ್ಟುಗಳು, ಕಾಲುವೆಗಳು ಫಿರೋಜ್ಷಾನ ಕಾಲದಲ್ಲಿ ಆಸ್ಪತ್ರೆಗಳು, ಗೋರಿಗಳು ಇಲ್ಲಿ ನಿರ್ಮಾಣವಾದವು. ಅದರಲ್ಲೂ ವಿಶೇಷವಾಗಿ ಈತನ ಆಳ್ವಿಕೆಯ ಕಾಲದಲ್ಲಿ
ನಿರ್ಮಿಸಲ್ಪಟ್ಟ ನಗರಗಳೆಂದರೆ ಫಿರೋಜಾಬಾದ್, ಫಿರೋಜ್ಪುರ, ಜಾನ್ಪುರ, ಫತೇಬಾದ್ ಮತ್ತು ಇಸ್ಸಾರ್. ಫಿರೋಜ್ಶಾನ ಕಾಲದಲ್ಲಿ ಫಿರೋಜಾಬಾದ್, ಫಿರೋಜ್ಪುರ, ಜಾನ್ಪುರ, ಫತೇಬಾದ್ ಮತ್ತು ಇಸ್ಸಾರ್ಗಳು ನಿರ್ಮಾಣವಾದವು. ಅಷ್ಟೇ ಅಲ್ಲದೆ ನಾಲ್ಕು ಮಸೀದಿಗಳು, ಮೂವತ್ತು ಅರಮನೆಗಳು, ಹತ್ತು ಸ್ನಾನಗೃಹಗಳು, ಎರಡು ನೂರು ವಿಶ್ರಾಂತಿ ಗೃಹಗಳು, ಐದು ಆಸ್ಪತ್ರೆಗಳು, ನೂರು ಗೋರಿಗಳು, ಮೂವತ್ತು ಶಿಕ್ಷಣ ಕೇಂದ್ರಗಳು. ಈತನ ಆಳ್ವಿಕೆಯ ಕಾಲದಲ್ಲಿ ನಗರಗಳು, ನಾಲ್ಕು ಮಸೀದಿಗಳು, ಮೂವತ್ತು ಅರಮನೆಗಳು, ಹತ್ತು ಸ್ನಾನಗೃಹಗಳು, ಎರಡು ನೂರು ವಿಶ್ರಾಂತಿ ಗೃಹಗಳು, ಐದು ಆಸ್ಪತ್ರೆಗಳು, ನೂರು ಗೋರಿಗಳು, ಜೊತೆಗೆ ಕಾಲೇಜುಗಳು, ಸುಮಾರು ಮೂವತ್ತು ಕಾಲೇಜುಗಳು. ಈತನ ಆಳ್ವಿಕೆಯ ಕಾಲದಲ್ಲಿ ಕಟ್ಟಿಸಿದಷ್ಟು ಕಟ್ಟಡಗಳು ಯಾವ ದೆಹಲಿಯ ಮುಸ್ಲಿಂ ಸುಲ್ತಾನನ ಕಾಲದಲ್ಲಿ ಕಟ್ಟಲಿಲ್ಲ. ಅಂತೆಯೇ ನಾವು ಫಿರೋಜ್ಶಾನನ್ನು ದೆಹಲಿ ಸುಲ್ತಾನರ ಕಾಲದ ಮಹಾನ್ ಶಿಲ್ಪಿ ಎಂದು ಕರೆಯಲಾಗಿದೆ. ನಂತರ ಜನೋಪಕಾರಿ ಕಾರ್ಯಗಳು ಫಿರೋಜ್ಶಾನು ಈ ಹಿಂದೆ ನ್ಯಾಯಾಂಗದಲ್ಲಿ ಅಪರಾಧಿಗಳಿಗೆ ಶಿಕ್ಷೆಗಳು ಕಠಿಣವಾಗಿದ್ದವು. ಆ ಶಿಕ್ಷೆಗಳೆಂದರೆ ಅಂಗಚ್ಛೇದ ಮತ್ತು ಕೈಕಾಲು ಕತ್ತರಿಸುವುದು. ಆಗ ಫಿರೋಜ್ಶಾನು ಅಪರಾಧಿ ವಿಧಿಸುತ್ತಿದ್ದ ಕಠಿಣ ಶಿಕ್ಷೆಗಳನ್ನು ರದ್ದುಪಡಿಸಿದ. ನಂತರ ಉದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಲು ಉದ್ಯೋಗ ವಿನಿಮಯ ಕೇಂದ್ರ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್, ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪನೆ ಮಾಡಿದ. ನಂತರ ದೆಹಲಿಯಲ್ಲಿ ಅಂಗವಿಕಲರಿಗೆ, ಬಡವರಿಗೆ, ವೃದ್ಧರಿಗೆ ಪುಕ್ಕಟೆಯಾಗಿ ಆಸ್ಪತ್ರೆಗಳನ್ನು ನಿರ್ಮಿಸಿದ. ಬಡವರಿಗಾಗಿ ಫ್ರೀ ಹೆಲ್ತ್ ಕೇರ್, ಪುಕ್ಕಟೆಯಾಗಿ ಆರೋಗ್ಯ ಸೇವೆ ವಿಧಿಸಿದ. ನಂತರ ಬಡ ಮುಸ್ಲಿಂ ಕನ್ಯೆಯರ ವಿವಾಹಕ್ಕಾಗಿ ಕನ್ಯೆಯ ತಂದೆ ತಾಯಿಗಳಿಗೆ ವಿವಾಹಕ್ಕಾಗಿ ಧನ ಸಹಾಯ ಮಾಡಿದ. ಬಡ ಮುಸ್ಲಿಂ ಕನ್ಯೆಯರ ವಿವಾಹಕ್ಕಾಗಿ ಆಕೆಯ ತಂದೆ ತಾಯಿಗಳಿಗೆ ವಿವಾಹಕ್ಕಾಗಿ ಧನ ಸಹಾಯ ಮಾಡಿದ. ನಂತರ ದಿವಾನಿ ಕೈರತ್ ದಿವಾನ್ ಇ ಕೈರತ್ ಎಂಬ ಇಲಾಖೆಯನ್ನು ಸ್ಥಾಪನೆ ಮಾಡಿದ. ಅಂದರೆ ಇದು ದಾನ ಧರ್ಮದ ಇಲಾಖೆ ಅಂತ. ಈ ಇಲಾಖೆ ಏನು ಮಾಡ್ತಾ ಇತ್ತು, ಅಸಹಾಯಕರಿಗೆ, ವಿಧವೆಯರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಧನ ಸಹಾಯ ಮಾಡ್ತಕ್ಕಂಥದ್ದು, ನೋಡ್ಕೊಂಡು ಹೋಗ್ತಕ್ಕಂಥದ್ದು.
ಅದೇ ರೀತಿಯಾಗಿ ಸೈನಿಕ ಸುಧಾರಣೆಗಳು ಮಿಲಿಟರಿ ರಿಫಾರ್ಮ್ಸ್ ಆಫ್ ಫಿರೋಷಾ ತಗಲಕ್. ಫಿರೋಷಾನ ಆಳ್ವಿಕೆಯ ಕಾಲದಲ್ಲಿ ತನ್ನ ಸಾಮ್ರಾಜ್ಯ ರಕ್ಷಣೆಗೆ ಅವನ ಸೈನ್ಯವು 3 ಲಕ್ಷ ಇತ್ತು. 3 ಲಕ್ಷ. ಜೊತೆಗೆ ಫಿರೋಷಾನು ತನ್ನ ಸೈನ್ಯದಲ್ಲಿ ಅಶ್ವದಳವನ್ನು ಬಲಪಡಿಸಿದ. ಆದರೆ ಸೈನಿಕ ರಂಗದಲ್ಲಿ ಈತನ ಉದಾರ ನೀತಿಯಿಂದಾಗಿ, ಲಿಬರಲ್ ಪಾಲಿಸಿಯಿಂದಾಗಿ ಸೈನಿಕ ರಂಗದಲ್ಲಿ ಅನೇಕ ದೋಷಗಳು ಕಂಡುಬಂದವು. ಒಬ್ಬ ವ್ಯಕ್ತಿ ಸೈನಿಕನಾಗಿ ವೃದ್ಧಾಪ್ಯದಿಂದ ವಯಸ್ಸಿನಿಂದ ನಿವೃತ್ತಿಗೊಂಡಲ್ಲಿ ಆ ಸ್ಥಳಕ್ಕೆ ಆ ಸೈನಿಕನ ಮಗನನ್ನು ಅಥವಾ ಸಂಬಂಧಿಕರನ್ನು ನೇಮಿಸಲಾಗುತ್ತಿತ್ತು. ಸೈನಿಕ ವ್ಯವಸ್ಥೆಯಲ್ಲಿ ಅನುವಂಶಿಕತೆಗೆ ಮಹತ್ವ ಕೊಟ್ಟ. ಇದು ತಪ್ಪು ಕ್ರಮವಾಗಿತ್ತು. ಜೊತೆಗೆ ಫಿರೋಷಾನು ಸೈನಿಕರಿಗೆ ನಗದು ರೂಪದ ಬದಲಾಗಿ ಜಾಗೀರುಗಳನ್ನು, ಜಮೀನುಗಳನ್ನು ದಯಪಾಲಿಸುವ ಪದ್ಧತಿಯನ್ನು ಪುನಃ ಜಾರಿ ತಂದ. ಸೈನಿಕರಿಗೆ ನಗದು ರೂಪದ ಸಂಬಳದ ಬದಲಾಗಿ ಜಮೀನುಗಳನ್ನು ಕೊಡುವ ಪದ್ಧತಿಯನ್ನು ಜಾರಿ ತಂದ. ಈ ರೀತಿಯಾಗಿ ಸೈನಿಕ ರಂಗದಲ್ಲಿ ಈತನ ಒಂದು ಅಸಮರ್ಥತೆಯಿಂದಾಗಿ ಸೈನಿಕ ರಂಗದಲ್ಲಿ ಅನೇಕ ಲೋಪದೋಷಗಳು ಉಂಟಾದವು. ನ್ಯಾಯಾಂಗ ಸುಧಾರಣೆಗಳು. ಫಿರೋಷಾನ ಆಳ್ವಿಕೆಯ ಕಾಲದಲ್ಲಿ ನ್ಯಾಯಾಂಗದಲ್ಲಿ ಇಸ್ಲಾಂ ಧರ್ಮದ ತತ್ವಗಳನ್ನು ಕುರಾನಿನ ಅನುಗುಣವಾಗಿ ನ್ಯಾಯದಾನ ನೀಡಲಾಗುತ್ತಿತ್ತು. ಸಾಮ್ರಾಜ್ಯದಲ್ಲಿ ಸುಲ್ತಾನನೇ ಅಂತಿಮ ನ್ಯಾಯಾಧೀಶ. ಈತನಿಗೆ ಸಹಾಯ ಮಾಡಲು ಖಾಜಿಗಳಿದ್ದರು. ಖಾಜಿ ನ್ಯಾಯಾಧೀಶರಿದ್ದರು. ಪ್ರಮುಖ ನಗರಗಳಲ್ಲೂ ಸಹ ಖಾಜಿಗಳಿದ್ದರು. ಫಿರೋಷಾನ ಆಳ್ವಿಕೆಯ ಕಾಲದಲ್ಲಿ ಕಠಿಣ ಶಿಕ್ಷೆಗಳು ರದ್ದುಪಡಲ್ಪಟ್ಟವು. ಕಠಿಣ ಶಿಕ್ಷೆಗಳು ಅಂಗಚ್ಛೇದ, ಕೈಕಾಲು ಕತ್ತರಿಸುವುದನ್ನು ನಿಷೇಧ ಮಾಡಲಾಯಿತು. ಅಪರಾಧಿಗಳಿಗೆ ಸಾದಾ ಶಿಕ್ಷೆ ಕೊಡಲಾಗ್ತಿತ್ತು. ಸಿಂಪಲ್, ಸಾದಾ ಶಿಕ್ಷೆ ಕೊಡಲಾಗ್ತಿತ್ತು. ಈ ರೀತಿಯಾಗಿ ನ್ಯಾಯಾಂಗದಲ್ಲೂ ಸಹ ಅನೇಕ ಸುಧಾರಣೆ ಮಾಡಿದ. ಫಿರೋಷಾನ ಆಳ್ವಿಕೆಯ ಕಾಲದ ಮತ್ತೊಂದು ಘಟನೆ, ಗುಲಾಮ ಸಂಸ್ಥೆಯನ್ನು ಫಿರೋಷಾನು ಬೆಳೆಸಿಕೊಂಡು ಬಂದ. ಇಲ್ಲಿ ಫಿರೋಷಾನು ಗುಲಾಮ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದ. ಫಿರೋಷಾನಿಗೆ ಗುಲಾಮರ ಮೇಲೆ ಬಹಳ ಪ್ರೀತಿ ಇತ್ತು. ಅಂತೆಯೇ ತನ್ನ ಸಾಮ್ರಾಜ್ಯದಲ್ಲಿ ಸುಮಾರು 180,000 ಗುಲಾಮರಿದ್ದರು. ಫಿರೋಷಾನ ಆಳ್ವಿಕೆಯ ಕಾಲದಲ್ಲಿ 180,000 ಗುಲಾಮರಿದ್ದರು. ಈತನ ಅರಮನೆಯಲ್ಲಿ 40,000 ಗುಲಾಮರಿದ್ದರು. 40,000 ಗುಲಾಮರಿದ್ದರು. ಅಧಿಕಾರಿಗಳು, ಮಂತ್ರಿಗಳು ಯಾರು ಹೆಚ್ಚಿನ ಗುಲಾಮರನ್ನು ತಂದುಕೊಡುತ್ತಾರೋ ಅಂತಹವರು ಸುಲ್ತಾನನ ಪ್ರೀತಿಗೆ ಪಾತ್ರರಾಗ್ತಿತ್ತು. ಫಿರೋಷಾನು ಗುಲಾಮ ಪದ್ಧತಿಯನ್ನು ಬೆಳೆಸಿಕೊಂಡು ಬಂದಿದ್ದರಿಂದ ಖಜಾನೆಗೆ ಭಾರಿ ಪೆಟ್ಟು ಬಿತ್ತು. ಗುಲಾಮರನ್ನು ಕೊಂಡುಕೊಳ್ಳಲು ಭಾರಿ ಹಣವನ್ನು ಖರ್ಚು ಮಾಡಬೇಕಾಯಿತು. ಇದು ಗುಲಾಮರ ನೇಮಕದಿಂದಾಗಿ ಮುಂದೆ ದೆಹಲಿ ಸುಲ್ತಾನರ ಆಳ್ವಿಕೆಯು ಪತನವಾಗಲು ಇದೂ ಸಹ ಕಾರಣವಾಯಿತು.
ಶಿಕ್ಷಣ ರಂಗದಲ್ಲಿ ಸುಲಭಶಾನ ಆಳ್ವಿಕೆಯ ಕಾಲದಲ್ಲಿ ಪ್ರತಿ ಮಸೀದಿ ಶಿಕ್ಷಣವನ್ನು ಕೊಡ್ತಾ ಇತ್ತು. ಪ್ರತಿ ಮಸೀದಿಯಲ್ಲಿ ಅಲ್ಲಿನ ಶಿಕ್ಷಣವು ಕುರಾನಿನ ಆಧಾರದ ಮೇಲೆ ಶಿಕ್ಷಣವನ್ನು ಕೊಡ್ತದ್ದು. ಕುರಾನ್ ಶಿಕ್ಷಣ ಕೊಡ್ತದೆ ಅಂದರೆ ಸಾಹಿತ್ಯ ರಂಗದಲ್ಲಿ ಸಾಹಿತ್ಯ ಪ್ರೇಮಿಯಾಗಿದ್ದಂತಹ ಫಿರೋಶಾನು ಅನೇಕ ಸಾಹಿತಿಗಳಿಗೆ ವಿದ್ವಾಂಸರಿಗೆ ರಾಜಾಶ್ರಯ ನೀಡಿದ್ದನು. ಅಂಥವರಲ್ಲಿ ಪ್ರಮುಖರೆಂದರೆ ಜಿಯಾವುದ್ದೀನ್ ಬರನಿ. ಜಿಯಾವುದ್ದೀನ್ ಬರನಿ ಮತ್ತು ಶಮ್ಸ್ ಈ ಸಿರಾಜ್ ಅಫೀಫ್. ಜಿಯಾವುದ್ದೀನ್ ಬರನಿ, ಶಮ್ಸ್ ಈ ಸಿರಾಜ್ ಅಫೀಫ್. ವಿಶೇಷವಾಗಿ ಜಿಯಾವುದ್ದೀನ್ ಬರನಿಯು ತಾರಿಖಿ ಫಿರೋಜ್ಶಾಹಿ, ತಾರಿಖಿ ಫಿರೋಜ್ಶಾಹಿ ಎಂಬ ಗ್ರಂಥವನ್ನು ಬರೆದ. ನಂತರ ಈತನ ಧಾರ್ಮಿಕ ವಿರೋಧಿ ನೀತಿ, ಅಸಹನೀಯ ನೀತಿ ಅಂತ ಕರಿತೀವಿ. ಫಿರೋಜ್ಶಾ ತುಘಲಕನು ಈತನು ಧಾರ್ಮಿಕ ನೀತಿಯಲ್ಲಿ ಕಟ್ಟ ಮುಸ್ಲಿಮನಾಗಿ, ಸಂಪ್ರದಾಯವಾದಿ ಮುಸ್ಲಿಮನಾಗಿ, ಅದರಲ್ಲೂ ಸುನ್ನಿ ಪಂಗಡದ ಫಿರೋಜ್ಶಾನು ಸುನ್ನಿ ಪಂಥದವನಾಗಿದ್ದ. ಅಂತೆಯೇ ಫಿರೋಜ್ಶಾನು ಶಿಯಾ ಮತ್ತು ಹಿಂದೂಗಳ ಬಗ್ಗೆ ಅಸಹನೀಯ ನೀತಿಯನ್ನು ಅನುಸರಿಸಿದ. ಅಂದರೆ ಅಲ್ಲಾವುದ್ದೀನ್ ಕಾಲದಲ್ಲಿ, ಮೊಹಮ್ಮದ್ ಬಿನ್ ತಗಲಕನ ಕಾಲದಲ್ಲಿ ಇಸ್ಲಾಂ ಪಂಡಿತರು, ಉಲೇಮಾಗಳು ತಮ್ಮ ಪ್ರಭಾವವನ್ನು ಕಳ್ಕೊಂಡಿದ್ರು. ಆದರೆ ಫಿರೋಜ್ಶಾನ ಕಾಲದಲ್ಲಿ ಉಲೇಮಾಗಳು ಮತ್ತೆ ಪ್ರಾಬಲ್ಯಕ್ಕೆ ಬಂದರು. ಫಿರೋಜ್ಶಾನು ಹಿಂದೂಗಳ ವಿರುದ್ಧ ಕಠೋರ ನೀತಿಯನ್ನು ಅನುಸರಿಸಿದ. ಅಂದರೆ ಹಿಂದೂಗಳ ಪಾಲಿಗೆ ಫಿರೋಜ್ಶಾನು ಸೈತಾನ್ ರಾಕ್ಷಸನಾಗಿದ್ದ. ಏಕೆಂದರೆ ಈತನ ಆಳ್ವಿಕೆಯ ಕಾಲದಲ್ಲಿ ಬಹಿರಂಗ ಮೂರ್ತಿ ಪೂಜೆ ನಿಷೇಧ ಮಾಡಲಾಯಿತು. ಬಹಿರಂಗ ಮೂರ್ತಿ ಪೂಜೆಯನ್ನು ನಿಷೇಧ ಮಾಡಲಾಯಿತು. ನಂತರ ಇದುವರೆಗೂ ಬ್ರಾಹ್ಮಣರು ಕಂದಾಯದಿಂದ ಮುಕ್ತರಾಗಿದ್ದರು. ಆದರೆ ಫಿರೋಜ್ಶಾನು ಬ್ರಾಹ್ಮಣರ ಮೇಲೂ ಸಹ ಕಂದಾಯವನ್ನು ವಿಧಿಸಿದ. ಈತನ ಆಳ್ವಿಕೆಯ ಕಾಲದಲ್ಲಿ ಅನೇಕ ಹಿಂದೂ ದೇವಾಲಯಗಳು ನಾಶವಾದವು. ಜೊತೆಗೆ ಹಿಂದೂಗಳಿಗೆ ಚಿತ್ರಹಿಂಸೆ ಕೊಡಲಾಗ್ತಿತ್ತು. ಫಿರೋಜ್ಶಾನು ಹಿಂದೂಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದ. ಬಹಿರಂಗ ಮೂರ್ತಿ ಪೂಜೆ ನಿಷೇಧವಾಯಿತು. ದೇವಾಲಯಗಳು ನಾಶವಾದವು. ಹೊಸ ದೇವಾಲಯಗಳ ನಿರ್ಮಾಣಕ್ಕೆ ಅವಕಾಶ ಕೊಡಲಿಲ್ಲ. ಅನೇಕ ಹಿಂದೂ ಧರ್ಮ ಗ್ರಂಥಗಳನ್ನು ಸುಟ್ಟು ಹಾಕಲಾಯಿತು. ಜೊತೆಗೆ ಫಿರೋಜ್ಶಾನ ಆಳ್ವಿಕೆಯ ಕಾಲದಲ್ಲಿ ಯಾವೊಬ್ಬ ಹಿಂದೂ ಉನ್ನತ ಹುದ್ದೆ ಪಡೆಯಲಿಲ್ಲ. ಜೊತೆಗೆ ಹಿಂದೂಗಳು ಚಿತ್ರಹಿಂಸೆಗೆ ಗುರಿಯಾಗಿದ್ದೇ ಫಿರೋಜ್ಶಾನ ಆಳ್ವಿಕೆಯ ಕಾಲದಲ್ಲಿ. ತಾಯಿ ಹಿಂದೂವಾಗಿದ್ದರೂ ಸಹ ಫಿರೋಜ್ಶಾನು ಧಾರ್ಮಿಕ ರಂಗದಲ್ಲಿ ಹಿಂದೂಗಳ ವಿರೋಧಿಯಾಗಿ ಹಿಂದೂಗಳ ಮೇಲೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡ. ದೇವಾಲಯ ನಿರ್ಮಾಣವಾಗಿರಲಿಲ್ಲ, ಮೂರ್ತಿ ಪೂಜೆ ಅವಕಾಶವಿರಲಿಲ್ಲ, ಹಿಂದೂಗಳಿಗೆ ಉನ್ನತ ಹುದ್ದೆಗಳಿರಲಿಲ್ಲ, ಬ್ರಾಹ್ಮಣರ ಮೇಲೆ ಕಂದಾಯ ವಿಧಿಸಲಾಯಿತು.
ಒಂದಲ್ಲ ಒಂದು ಕಾರಣವಿದೆ. ಒಂದು ವೇಳೆ ಹಿಂದೂಗಳು ಜಿಜಿಯಾ ತೆರಿಗೆ ಕೊಡದಿದ್ದಲ್ಲಿ, ಜಿಜಿಯಾ ಎಂಬ ತಲೆಗಂದಾಯ ಕೊಡದಿದ್ದಲ್ಲಿ ಅವರನ್ನು ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳಿಸಲಾಗ್ತಿತ್ತು. ಧಾರ್ಮಿಕ ರಂಗದಲ್ಲಿ ಮಾತ್ರ ಫಿರೋಜ್ಷಾನು ಅಸಹನೀಯ ನೀತಿ, ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದ. ಥ್ಯಾಂಕ್ ಯು.